ಹಿಂದೆ ಬರಪ್ಪ ಬರ್ರಿ ಆತ ಸರ್ ಒಂಚೂರು ಈ ಕಡೆ ಸ್ನೇಹಿತರೆ ಇವತ್ತು ಕರ್ನಾಟಕ ಸರ್ಕಾರ ಸಚಿವಾಲಯ ನೌಕರ ಸಂಘದ ವತಿಯಿಂದ ಏನು 6ನೇ ವೇತನ ಆಯೋಗದ ಭಾಗ 2 ವರದಿ ಕಿರಿಯ ಸಹಾಯಕರ ಹುದ್ದೆಗಳನ್ನು ರದ್ದು ಮಾಡೋದಕ್ಕೆ ರೆಕಮೆಂಡ್ ಮಾಡಿದೆ ಮತ್ತು ಈಗ ವಿಜಯ್ ಭಾಸ್ಕರ್ ಅವರ ಆಡಳಿತ ಸುಧಾರಣೆ ಭಾಗ 2 ವರದಿ ಏನಿವತ್ತು ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಇದು ಸಚಿವಾಲಯಕ್ಕೆ ಮಾರಕವಾದಂಥ ವರದಿಗಳನ್ನು ಈ ಆಯೋಗಗಳು ಕೊಟ್ಟಿದ್ದಾವೆ. ನಮ್ಮ ಪ್ರಶ್ನೆ ಇಷ್ಟೇ, ಈ ರಾಜ್ಯದಲ್ಲಿ 6 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಮಂಜೂರಾದಂಥ ಹುದ್ದೆಗಳಿದ್ದು ಅದರಲ್ಲಿ 4 ಲಕ್ಷ ಹುದ್ದೆಗಳು ಮಾತ್ರ ಈಗ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ಅದರಲ್ಲಿ 2,62,000 ಹುದ್ದೆಗಳು ಇಡೀ ರಾಜ್ಯಾದ್ಯಂತ ಖಾಲಿ ಇದೆ. ಸಚಿವಾಲಯದಲ್ಲಿ ಇವತ್ತು 2,800 ಹುದ್ದೆಗಳು ಮಾತ್ರ ಇದ್ದಾಗಿ ಕೂಡ ಸಚಿವಾಲಯದ ಕಿರಿಯ ಸಹಾಯಕ ಹುದ್ದೆಗಳನ್ನು ರದ್ದು ಮಾಡಬೇಕು ಅಂತಾಗಿ ಮತ್ತು ಅಧೀನ ಕಾರ್ಯದರ್ಶಿಗಳ ಹುದ್ದೆಗಳನ್ನು ರದ್ದು ಮಾಡಬೇಕು ಅಂತ ಏನು ಆಯೋಗಗಳು ಶಿಫಾರಸನ್ನು ಮಾಡಿದ್ದಾವೆ, ಇದನ್ನು ಸಚಿವಾಲಯ ನೌಕರರ ಸಂಘ ತೀವ್ರವಾಗಿ ಖಂಡಿಸುತ್ತೆ. ವಿಜಯ್ ಭಾಸ್ಕರ್ ಸಾಹೇಬರು ಆಯೋಗ ಭಾಗ 2 ವರದಿಯನ್ನು ನೀಡಿರೋದನ್ನು ನೋಡಿದಾಗ ನನಗೆ ಹಾಸ್ಯಾಸ್ಪದ ಅನಿಸುತ್ತೆ. ಯಾಕೆ ಅಂತಂದರೆ ಅವರು ಮುಖ್ಯ ಕಾರ್ಯದರ್ಶಿ ಆಗಿದ್ದಾಗ ಸರ್ಕಾರ ಸುಗಮವಾಗಿ ನಡೀಬೇಕು, ಆಡಳಿತ ಸುಗಮವಾಗಿ ನಡೀಬೇಕು, ಸಚಿವಾಲಯದಲ್ಲಿ ಒಂದು ಗುಣಾತ್ಮಕವಾದಂಥ ಸೇವೆ ಬರಬೇಕು ಅನ್ನುವಂಥ ಬಯಸುವಂಥ ವ್ಯಕ್ತಿ ಇವತ್ತು ಆಯೋಗ 2 ಚೇರ್ಮನ್ ಆದ ತಕ್ಷಣ ಸಚಿವಾಲಯದ ಹುದ್ದೆಗಳನ್ನು ರದ್ದು ಮಾಡೋದಕ್ಕೆ ರೆಕಮೆಂಡ್ ಮಾಡ್ತಾರೆ ಅಂತಂದರೆ ನಾವು ಇವ್ರಿಗೆ ಏನು ಹೇಳಬೇಕು? ನಂತರ ನಾವು ಏನು ಈ ಇಶ್ಯೂಸನ್ನು ಇಟ್ಕೊಂಡು ನಾವು ಧರಣಿ ಸತ್ಯಾಗ್ರಹವನ್ನು ದಿನಾಂಕ 2/9/2021 ಆಯೋಜನೆ ಮಾಡಿ ಬಹುಮಾಡಿ ಕಟ್ಟಡದ ಮುಂಭಾಗದಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ವಿ. ಆವಾಗ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಮಾಡಿದ್ವಿ, ಈ ಹುದ್ದೆಗಳನ್ನ ರದ್ದು ಮಾಡೋದ್ರಿಂದ ನಮಗೆ ಅನ್ಯಾಯ ಆಗ್ತದೆ, ಈಗಾಗಲೇ ನೌಕರರು ಪ್ರೆಷರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇದರಿಂದ ಹೊರಬರಬೇಕಾದ್ರೆ ನಮಗೆ ಹುದ್ದೆಗಳು ಏನು ಖಾಲಿ ಇದ್ದಾವೆ ಅವನ್ನ ಭರ್ತಿ ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ವಿ. 542 ಕಿರಿಯ ಸಹಾಯಕರ ಹುದ್ದೆಗಳನ್ನು ರದ್ದು ಮಾಡೋದಕ್ಕೆ ಹೋಗಬಾರ್ದು. ಮತ್ತು ನಿವೃತ್ತರಾದಂಥವ್ರು ನಿವೃತ್ತಿ ಸೇವೆಯಿಂದ ಸರ್ಕಾರ ನಿವೃತ್ತಿ ಮಾಡೋದು 60 ವರ್ಷ ಸಾಕು, 60 ವರ್ಷಕ್ಕೆ ಅರಳು ಮರಳು ಅಂತಾರೆ, ಸಾಕು ನೀವು ಸೇವೆ ಮಾಡುವಂಥದ್ದು. ಯಂಗ್ ಬ್ಲಡ್ಡು ಇಡೀ ರಾಜ್ಯಾದ್ಯಂತ ನೌಕರ ಯಾರು ಯುವಕರಿದ್ದಾರೆ ಅವ್ರಿಗೆ ಕೆಲಸ ಸಿಗಲಿ ಅನ್ನುವಂಥ ಆಧಾರನ ಇಟ್ಕೊಂಡು ಸಾಮಾಜಿಕ ನ್ಯಾಯವನ್ನು ಇಟ್ಕೊಂಡು ಸರ್ಕಾರ ಈ ಹುದ್ದೆಗಳನ್ನು ಸೃಷ್ಟಿ ಮಾಡಿರ್ತದೆ. ಅಂಥದ್ರಲ್ಲಿ ಇವರು ನಿವೃತ್ತರಾದಂಥವ್ರನ್ನೇ ಮತ್ತೆ ಸೇವೆಗೆ ಪುನರ್ಸ್ಥಾಪನೆ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಇವತ್ತು ಅಲ್ಲಿ ಅವ್ರಿಗೆ ಪೆನ್ಷನ್ ಬರ್ತದೆ, ಪೆನ್ಷನ್ ತಗೋತಾರೆ, ಈ ಕಡೆ ಬಂದು ಇಲ್ಲೇ ಸಚಿವಾಲಯದ ಹುದ್ದೆಗಳಲ್ಲಿ ಮತ್ತೆ ಇನ್ನಿತರ ರಾಜ್ಯ ಸರ್ಕಾರದ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದೇನಿದೆ ಇದು ತಪ್ಪು. ಅವ್ರಿಗೆ ಇಲ್ಲೂ ಸಂಬಳ ಕೊಡ್ತಾರೆ, ಅಲ್ಲೂ ಸಂಬಳ ಕೊಡ್ತಾರೆ, ಇದು ನಿಲ್ಲಬೇಕು. ನಮ್ಮ ಎಲ್ಲ ಹುದ್ದೆಗಳು ಖಾಲಿ ಹುದ್ದೆಗಳು ಭರ್ತಿ ಆಗಬೇಕು. ಮತ್ತೆ ಜನರಲ್ ರಿಕ್ರೂಟ್ಮೆಂಟ್ ರೂಲ್ ಏನು, ತಹಶೀಲ್ದಾರ್ ಹುದ್ದೆಗೆ ಸಚಿವಾಲಯ ನೌಕರರು ಶಾಖಾಧಿಕಾರಿಗಳು ಹೋಗಬೇಕು ಅನ್ನುವಂಥದ್ದಿತ್ತು, ಇದನ್ನ ಉದ್ದೇಶಪೂರ್ವಕವಾಗಿ ಇದನ್ನ ತಡೆ ಹಿಡಿದಿದೆ ಸರ್ಕಾರ, ಇದು ತಪ್ಪು. ಯಾಕೆ ಅಂತಂದ್ರೆ ಸಚಿವಾಲಯದ ನಿಯಮಗಳ ಪ್ರಕಾರ ಸಚಿವಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿಗಳು ಅವರಿಗೆ ಕ್ಷೇತ್ರ ಇಲಾಖೆಯ ಅನುಭವ ಬೇಕು ಅನ್ನೋ ದೃಷ್ಟಿಯಿಂದ ಅದು ಟ್ರೈನಿಂಗ್ ರೂಲ್ಸ್ ಅಲ್ಲೇ ನಮಗೆ ಪ್ರಾವಿಷನ್ ಇತ್ತು, ಅದನ್ನ ಕೆಲವರು ಪಿತೂರಿ ಮಾಡಿ ಇವತ್ತು ಅದನ್ನ ರದ್ದು ಮಾಡಿರ್ತಕ್ಕಂಥದ್ದು, ಅದನ್ನ ಮತ್ತೆ ಪುನರ್ಸ್ಥಾಪಿಸಬೇಕು ಅನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೀವಿ. ಮತ್ತೆ ಇವತ್ತು ಗ್ರೂಪ್ ಡಿ ನೌಕರರ ಸಂಖ್ಯೆ ಇಲ್ಲ, ಡ್ರೈವರ್ಗಳ ಸಂಖ್ಯೆ ಇಲ್ಲ, ಇವತ್ತು ಹೊರಗುತ್ತಿಗೆ ನೇಮಕಾತಿ ಅತಿ ಹೆಚ್ಚಾಗಿದೆ, ಸರ್ಕಾರದಲ್ಲಿ ಪಾರದರ್ಶಕತೆ ಗುಣಾತ್ಮಕ ಸೇವೆ ಕಡಿಮೆ ಆಗ್ತಾ ಇದೆ. ಇವತ್ತು ಹೊರಗುತ್ತಿಗೆ ಮೇಲೆ ನೇಮಕ ಮಾಡಿಕೊಂಡಂಥ ವ್ಯಕ್ತಿ ಎಷ್ಟು ಪ್ರಾಮಾಣಿಕವಾಗಿರ್ತಾನೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಸರ್ಕಾರಿ ನೌಕರನಿಗಾದ್ರೆ ಒಂದು ನಿಯಮ ಅವನಿಗೆ ಒಂದು KCSR ಅನ್ನೋದು ಇರ್ತದೆ, ಅವನು ಅದರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಒಂದು ಭಯದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇವತ್ತು ಗುತ್ತಿಗೆ ಮೇಲೆ ನೀವು ತಗೋತೀರಿ ಹೊರಗಿನವ್ರನ್ನ, ಹೊರಗುತ್ತಿಗೆ ಮೇಲೆ ತಗೋತೀರಿ, ಅವ್ನಿಗೆ 10,000 ರೂಪಾಯಿ ಸಂಬಳ ಕೊಡ್ತಾರೆ, 10,000 ರೂಪಾಯಿ ಸಂಬಳ ಕೊಟ್ಟಾಗ ಆ 10,000 ರೂಪಾಯಿ 12,000 ರೂಪಾಯಿನ ಜೀವನ ಹೆಂಗ್ ಮಾಡ್ಬೇಕು ಅವನು? ಆಗ ಅಡ್ಡದಾರಿಯನ್ನು ಹಿಡಿಯುವಂತ ಸಂದರ್ಭಗಳು ಹೆಚ್ಚಾಗಿದೆ. ಆದ್ರಿಂದಾಗಿ ಇವತ್ತು ಹೊರಗುತ್ತಿಗೆ ನೇಮಕಾತಿಗಳನ್ನ ನಿಲ್ಲಿಸಬೇಕು, ನೇರ ನೇಮಕಾತಿ ಮುಖಾಂತರ ಎಲ್ಲಾ ಹುದ್ದೆಗಳನ್ನು, ಸರ್ಕಾರದ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ನೀವು ಆಡಳಿತ ಸುಧಾರಣೆ ಮಾಡ್ತೀನಿ ಅಂತ ಹೇಳಿ ಕೆಳಗಿನ ಹುದ್ದೆಗಳನ್ನ ರದ್ದು ಮಾಡಿ ನೀವು
ನೌಕರರಿಗೆ ಪ್ರೆಷರ್ ಕೊಡೋದಕ್ಕೆ ಮಾಡ್ತಿರಲ್ಲ, ಐಎಎಸ್ ಅಧಿಕಾರಿಗಳ ಹುದ್ದೆಗಳು ಯಾಕೆ ಹೆಚ್ಚಾಗಿದ್ದಾವೆ, ಅಡಿಷನಲ್ ಚೀಫ್ ಸೆಕ್ರೆಟರಿ ಹುದ್ದೆಗಳು ಯಾಕೆ ಹೆಚ್ಚಾಗಿದ್ದಾವೆ, ಯಾಕೆ ಹೆಚ್ಚಾಗಿದ್ದಾವೆ? ನೀವು ಆಡಳಿತ ಸುಧಾರಣೆ ಮಾಡದಿದ್ರೆ ಮೇಲಿನಿಂದ ಮಾಡಿ. ಆಡಳಿತ ಸುಧಾರಣೆ ಮಾಡೋದಕ್ಕೆ ಹಲವಾರು ದಾರಿಗಳಿದ್ದಾವೆ, ಆ ಕಡೆ ಗಮನ ಹರಿಸಬೇಕೇ ಹೊರತು ಇವತ್ತು ಸಚಿವಾಲಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಬರೀ 2800 ಹುದ್ದೆನ ನೀವು ಟಾರ್ಗೆಟ್ ಇಟ್ಕೊಂಡು ಮಾಡೋದಾದ್ರೆ ಆಡಳಿತ ಸುಧಾರಣೆ ಆಗ್ಬಿಡ್ತದ? ಇದು ನಡೆಯುತ್ತಾ? ಹಾಗಾಗಿ ಇಂಥ ಒಂದು ಮೂರ್ಖತನದ ವರದಿಯನ್ನ ಇವತ್ತು ನಾವು ಸುಟ್ಟಾಕೋರಿದ್ದೀವಿ. ವಿಜಯಭಾಸ್ಕರ್ ಅವರ ಏನು ಭಾಗ 2 ವರದಿ ಇದೆ, ಇದು ಅವೈಜ್ಞಾನಿಕವಾಗಿದ್ದು, ಇದನ್ನ ನಾವು ಇವತ್ತು ಸುಟ್ಟಾಕೋರಿದ್ದೀವಿ ನಿಮ್ಮ ಮುಂದೆ. ಮತ್ತೆ ಆರ್ನಹಳ್ಳಿ ಇದು ಎಂ ಆರ್ ಶ್ರೀನಿವಾಸ ಮೂರ್ತಿ ಅವರ ಏನು ಭಾಗ 2 ವರದಿ ಇತ್ತು, ಆ ವರದಿನಲ್ಲಿ ಕಿರಿಯ ಸಹಾಯಕರ ಹುದ್ದೆನ ರದ್ದು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ರಚನೆ ಮಾಡ್ತಾರೆ ಸರ್ಕಾರ. ಆ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಮಾಧುಸ್ವಾಮಿ ಅವರು ಮತ್ತೆ ಆರ್ ಅಶೋಕ್ ಅವರು ಕಿರಿಯ ಸಹಾಯಕರ ಹುದ್ದೆನೆ ಬೇಡ ಅಂತ ಹೇಳ್ತಾರೆ. ಅಲ್ಲಿ ಕ್ಷೇತ್ರ ಇಲಾಖೆಗಳಲ್ಲಿ ಹುದ್ದೆಗಳು ಬೇಕು, ವಿಲೇಜ್ ಅಕೌಂಟೆಂಟ್ ಹುದ್ದೆಗಳು ಬೇಕು, ಕೆಲಸ ಮಾಡೋರು ಅಲ್ಲೂ ಔಟ್ಸೋರ್ಸು. ತಾಲೂಕು ಆಫೀಸ್ಗಳಲ್ಲಿ ನೋಡಿ ನೀವು, ಅಲ್ಲಿ ಸರ್ಕಾರಿ ಸೇವೆ ಅನ್ಸೋದೇ ಇಲ್ಲ, ಸರ್ಕಾರಿ ಸೇವೆ ಅನ್ಸೋದೇ ಇಲ್ಲ. ಇಂಥ ಒಂದು ಆಡಳಿತವನ್ನ ಸರ್ಕಾರ ಮಾಡಲಿಕ್ಕೆ ಕೊಟ್ಟಿದೆ. ಇದನ್ನ ಸಚಿವಾಲಯ ನೌಕರ ಸಂಘ ಇವತ್ತು ನಾವು ಸಾರ್ವಜನಿಕರಿಗೆ ತೊಂದರೆ ಕೊಡಲ್ಲ, ಯಾಕೆಂತಂದ್ರೆ ನಮಗೆ ನೈತಿಕ ಜವಾಬ್ದಾರಿ ಇದೆ. ಸಚಿವಾಲಯದಲ್ಲಿ ಕೆಲಸ ಮಾಡ್ತಾ ಇರೋರು ನಾವು ಸುಮ್ಮನೆ ಉಡಾಫಿಯಾಗಿ ಯಾವುದೋ ತೀರ್ಮಾನ ತಗೊಳ್ಳೋದಕ್ಕಾಗಲ್ಲ, ನಮಗೆ ನೈತಿಕ ಜವಾಬ್ದಾರಿ ಇದೆ. ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು 1:30 2 ಕಾಲ ನಮ್ಮ ಊಟದ ಸಮಯವನ್ನು ನಾವು ಊಟವನ್ನು ಬಹಿಷ್ಕರಿಸಿ ನಾವು ಬಂದು ಇಲ್ಲಿ ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ಸರ್ಕಾರ ನಾವು ಇದನ್ನೆಲ್ಲ ನಾವು ಮುಖ್ಯ ಕಾರ್ಯದರ್ಶಿಗಳ ಗಮನಕ್ಕೆ ತಂದಾಗ ಮುಖ್ಯ ಕಾರ್ಯದರ್ಶಿಗಳು ನಮ್ಮನ್ನು ಸಂಸ್ಕಾರಯುತವಾಗಿ ಸೌಜನ್ಯಯುತವಾಗಿ ನಮ್ಮನ್ನು ಕರೆದು ಸಭೆ ಮಾಡಬೇಕಾಗಿತ್ತು. ದಿನಾಂಕ 7 9 ತಿಂಗಳು ಅವರು ಸಭೆ ಮಾಡ್ತೀನಿ ಅಂತೇಳಿ ನಮ್ಮನ್ನ ಸಭೆ ಫಿಕ್ಸ್ ಮಾಡಿದ್ರು, ನಂತರ ಅವರು ಡೆಲ್ಲಿಗೆ ಹೋಗ್ಬೇಕು ಅಂತೇಳಿ ಹೊರಟೋದ್ರು. ಅದಾದ ನಂತರ ಒಂದು 10 ನಾನು ಮುಖ್ಯ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿದ್ದೀನಿ, ನಮ್ಮನ್ನು ಅವರು ಸಭೆ ಕರೆದು ನಿರ್ಣಯ ಮಾಡಬೇಕು ಅಂತ ಮನಸ್ಸೇ ಮಾಡಲಿಲ್ಲ. ಆದ್ರಿಂದಾಗಿ ಇವತ್ತು ನಾವು ಬೇಸತ್ತು ಇವತ್ತೇನು ನಾವು 1:30 to 2:30 ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ನಮ್ಮನ್ನು ಕರೆದು ಅವರು ಬಗೆಹರಿಸಲಿಲ್ಲ ಅಂದರೆ ನಮ್ಮ ಸಮಸ್ಯೆನ, ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟ ಕಾಲ ಸಚಿವಾಲಯವನ್ನು ಬಂದ್ ಮಾಡೋರಿದ್ದೀವಿ, ಹಾಗಾಗಿ ಇದು ಮಾಧ್ಯಮ ಮಿತ್ರರಲ್ಲಿ ನನ್ನ ಮನವಿ ಇಷ್ಟೇ, ಮಾಧ್ಯಮ ಮಿತ್ರರಲ್ಲಿ ನನ್ನ ಮನವಿ ಇಷ್ಟೇ. ಸರ್ಕಾರಿ ನೌಕರರು ನಾವು ಮನುಷ್ಯರು, ನಮಗೆ ಆದಂಥ ಒಂದು ಇತಿಮಿತಿಗಳಿದ್ದಾವೆ. ಸರ್ಕಾರಿ ನೌಕರರು ಅಂದ ತಕ್ಷಣ ಎಲ್ಲರೂ ಸುಖವಾಗಿಲ್ಲ. ಅವರನ್ನ ಯಾರೋ ಒಂದಷ್ಟು ಜನ ಮಾಡುವಂಥ ತಪ್ಪುಗಳಿಗೆ ಸರ್ಕಾರಿ ನೌಕರನ್ನ ದೂಷಿಸ್ತಕ್ಕಂಥದ್ದು ತಪ್ಪು. ಇವತ್ತು ನಮ್ಮ ಕಷ್ಟವನ್ನು ಸರ್ಕಾರ ಕೇಳಬೇಕು, ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು, ಯಾರನ್ನ ನಿವೃತ್ತರಾದಂಥವ್ರನ್ನ ಇವತ್ತು ಪುನರ್ ನೇಮಕ ಮಾಡ್ಕೊಳ್ಳೋಕೊಟ್ಟಿದ್ದಾರೆ ಅದನ್ನು ನಿಲ್ಲಿಸಬೇಕು. ಇವತ್ತು ನೀವೇ ನೋಡಿರ್ಬೋದು, ನಿನ್ನೆ ನೀವೇ ಮಾಧ್ಯಮಗಳಲ್ಲಿ ತೋರಿಸಿದಿರಿ, ಯಾವುದೇ ಕಮಿಟಿ ಇಲ್ಲ, ಅಧಿಕಾರಿಗಳ ಸಮಿತಿ ಆಗಲಿ ಯಾವುದೇ ಸಮಿತಿ ಆಗಲಿ ಅಥವಾ ಯಾವುದೇ ರಾಜಕಾರಣಿಗಳ ಸಮಿತಿ ಆಗಲಿ ಮಾಡ್ದೇನೆ ಇವತ್ತು ಅಧಿವೇಶನದಲ್ಲಿ ಮಾನ್ಯ ಶಾಸಕರ ಮತ್ತು ಸಚಿವರುಗಳ ವೇತನವನ್ನು ದುಪ್ಪಟ್ಟು ಮಾಡ್ಕೊಂಡಿರೋದನ್ನು ತಾವೇ ಬಿಂಬಿಸಿದ್ರಿ. ಇದರಲ್ಲಿ ನಮ್ಮ ತಕರಾರಿಲ್ಲ, ನಾವು ಅದನ್ನು ಪ್ರಶ್ನೆ ಮಾಡೋಕೆ ಹೋಗ್ತಾ ಇಲ್ಲ, ಅದು ಅವರವರ ಇಚ್ಛಾಸಕ್ತಿ, ಅವ್ರು ಮಾಡಿಕೊಳ್ಳಿ ಸರ್ಕಾರ. ಆದರೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಬೇಕು ಅಂದಾಗ ಸರ್ಕಾರಿ ನೌಕರರಿಗೆ ಒಂದು ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು, ಆ ಹುದ್ದೆಗಳಿಗೆ ನೀವು ಹೊರಗಿನ ಒಬ್ಬ ನಿರುದ್ಯೋಗಿನ ನೇಮಕ ಮಾಡ್ಕೊಳ್ಬೇಕು ಅಂದಾಗ ನಿಮಗೆ ಆಡಳಿತ ಸುಧಾರಣೆ ಜ್ಞಾಪಕಕ್ಕೆ ಬರ್ತದೆ, ನಿಮ್ಮ ಸಂಬಳ ಜಾಸ್ತಿ ಮಾಡ್ಕೊಳ್ಬೇಕಾದಾಗ ನಿಮಗೆ ಜ್ಞಾಪಕ ಬರಲಿಲ್ವಾ? ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡ್ಕೋಬೇಕಾಗಿತ್ತು, ಸ್ಯಾಕ್ರಿಫೈಸ್ ಮಾಡಬೇಕಾಗಿತ್ತು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಇವತ್ತೇನು ಇದು ವಿಜಯಭಾಸ್ಕರ್ ಅವರ ವರದಿ, ಈ ವಿಜಯಭಾಸ್ಕರ್ ಅವರು ಭಾಗ 2 ವರದಿಯನ್ನು ಸರ್ಕಾರಕ್ಕೆ ಇವತ್ತು ಸಲ್ಲಿಕೆ ಮಾಡಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ವರದಿಯನ್ನು ಇವತ್ತು ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕೆ ತಯಾರಿಲ್ಲ. ಈ ವರದಿಯನ್ನು ಹೊರದಾಕದ ಮುಖಾಂತರ ನಾವು ಸರ್ಕಾರ ಈ ಕೂಡಲೇ ಇದನ್ನ ಹಿಂದಕ್ಕೆ ಪಡೆಯಲಿಲ್ಲ ಅಂದರೆ ನಾವು ಇದನ್ನು ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮುಂದಾಗಿ ಹೋರಾಟಕ್ಕೆ ಮುಂದಾಗಿ.